ರಿಯಾಯಿತಿ ದರದಲ್ಲಿ ಮಧ್ಯಮ ವರ್ಗದ ಮಹಿಳೆಯರಿಗೆ ಮೈಸೂರಿನಲ್ಲಿ ಸಿಎಂ ಕುಮಾರಸ್ವಾಮಿ ರೇಷ್ಮೆ ಸೀರೆಯನ್ನು ವಿತರಣೆ ಮಾಡಿದರು. ಮಳೆ ನಡುವೆ ಛತ್ರಿ ಹಿಡಿದು ಸಿಎಂ ನಾರಿಯರಿಗೆ ಸೀರೆಯನ್ನು ಕೊಟ್ಟರು. ಇನ್ನು ಮಹಿಳೆಯರು ಮಳೆಯನ್ನು ಲೆಕ್ಕಿಸದೆ ಸೀರೆಗಾಗಿ ಕಾದು ಕುಳಿತಿದ್ರು. ಇನ್ನು ಸೀರೆ ವಿತರಣೆಗೂ ಮುನ್ನ ಸಿಎಂ ಕುಮಾರಸ್ವಾಮಿ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೋರಿದ್ರು. ಈಗ 1500 ಸೀರೆಗಳನ್ನು ಮಾತ್ರ ವಿತರಣೆ ಮಾಡಲಾಗ್ತಾ ಇದೆ. ಉಳಿದವರಿಗೆ ಆಧಾರ್ ಕಾರ್ಡ್ ಅಡ್ರೆಸ್ ಮೂಲಕ ನಿಮ್ಮ ಮನೆಗಳಿಗೆ ಸೀರೆಯನ್ನು ತಲುಪಿಸ್ತೇವೆ ಅಂತ ಹೇಳಿ ಸಚಿವ ಸಾರಾ ಮಹೇಶ್ ಅವರು ತಿಳಿಸಿದರು. ನಾಳೆಯಿಂದ ಏನು ಆಚರಣೆ ಮಾಡ್ತೀರಿ? ಆ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರ ಕುಟುಂಬಗಳಿಗೆ ಒಳ್ಳೇದು ಮಾಡಲಿ, ನಿಮ್ಮೆಲ್ಲ ಕುಟುಂಬದಲ್ಲಿರ್ತಕ್ಕಂತ ಸಮಸ್ಯೆಗಳಿಗೆ ಆ ತಾಯಿ ಪರಿಹಾರ ಕರುಣಿಸಲಿ ಅಂತಕ್ಕಂತ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲ ಕುಟುಂಬಕ್ಕೂ ಇವತ್ತು ಏನು ಸಾರಾ ಮಹೇಶ್ ಅವರು ಸಾಂಕೇತಿಕವಾಗಿ ಒಂದು ಹೊಸ ರೀತಿಯ ಕಾರ್ಯಕ್ರಮ ರೇಷ್ಮೆ ಇಲಾಖೆಯಿಂದ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸುಮಾರು 15,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸೀರೆನ 4,500 ರೂಪಾಯಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ. ಇದನ್ನು ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಇದನ್ನು ವಿಸ್ತರಣೆ ಮಾಡ್ತಾರೆ ಅಂತಕ್ಕಂಥ ಮಾತಿಲ್ಲಿ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ. ಇವತ್ತು ನಿಮ್ಮನ್ನ ಇಷ್ಟೆಲ್ಲ ಕರೆದು ಟೋಕನ್ ಕೊಡೋ ವ್ಯವಸ್ಥೆ ಯಾಕಾಗಿದ್ದಂದ್ರೆ ಕಂಪ್ನಿನಲ್ಲಿ ಸ್ಯಾರಿ ಕೊಡೋದ್ರ ಜೊತೆಗೆ ಮತ್ತೆ ಎಲ್ಲವನ್ನ ನಿಮ್ಗೆ ಕೊಟ್ರೆ ನಮ್ಮ ಮಾರಾಟನೂ ಆಗ್ಬೇಕಲ್ಲ. ಆ ಕಾರಣದಿಂದ ಇವತ್ತೀಗ ಇಲ್ಲಿ 1,500, ಚನ್ನಪಟ್ಟಣದಲ್ಲಿ 1,200, ಬೆಳಗಾಮಲ್ಲಿ 500, ಬೆಂಗಳೂರಲ್ಲಿ 1,500, ದಾವಣಗೆರೆ ಈ ತರ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೊಡುವಂತ ವ್ಯವಸ್ಥೆ ಆಗಿದೆ. ಎಷ್ಟು ಜನಕ್ಕೆ ಟೋಕನ್ ಕೊಟ್ಟಿದೆ ಅದರಲ್ಲಿ ಇವತ್ತಿರೋಷ್ಟು ಸ್ಯಾರಿಗಳನ್ನ ಕೊಡ್ತೀವಿ, ಮತ್ತೆ ಆಧಾರ್ ಕಾರ್ಡ್ ಅಡ್ರೆಸ್ ಇಟ್ಕೊಂಡಿವಿ, ಉಳಿಕೆ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ.